ನಮಸ್ಕಾರ ಗೌಡ್ರೆ. ಊನಪ್ಪ ರವಿ, ನಾನೇ ನಿನಗೆ ಫೋನ್ ಮಾಡೋಣ ಅಂತಿದ್ದೆ, ದುಡ್ಡು ಅಡ್ಜಸ್ಟ್ ಆಗ್ಯಾವೆ ಬಂದು ಇಸ್ಕೊಂಡು ಹೋಗು ಅಂತ. ನೆನ್ನೆ ತೀರಾ ಸಂಜೆ ಆಯ್ತು ಅಡ್ಜಸ್ಟ್ ಆಗೋ ಹೊತ್ತಿಗೆ, ಸಂಜೆ ಹೊತ್ನಾಗ ಇನ್ನೇನು ಕೊಡೋದು ಅಂತ ನಾನು ನಿನಗೆ ಫೋನ್ ಮಾಡಲಿಲ್ಲ. ಬಿಡತ್ತ ಬೆಳಗ್ಗೆ ಕೊಡೋಣ ಅಂತ ನೀನೇ ಬಂದೆ ಬಿಡತ್ತ. ನಾನು ತೀರಾ ಕತ್ಲಾಗೈತೆ ಅಂತ ಬರಲಿಲ್ಲ ಗೌಡ್ರೆ, ಅದಕ್ಕೆ ಇವಾಗ ಬಂದೆ. ಸರಿ, ಮತ್ತೆ ಮನೆ ಪತ್ರ ಎಲ್ಲ ಕರೆಕ್ಟಾಗಿ ತಂದಿದೆಯಾ ತಾನೇ? ಹ್ಞೂ, ನಾನು ಯಾತನು ಹಣ ಇಕ್ಕೆಂಬುದಲ್ಲೇನೆ ಸುಮ್ಮನೆ ದುಡ್ಡು ಕೊಡಲ್ಲಪ್ಪ. ಯಾವುದಾದ್ರೂ ಒಂದು ಹೊಟ್ಟೆ ಇಕ್ಕಿದ್ರೆ ಮಾತ್ರನೇ ಕೊಡೋದು, ಇಲ್ಲಾಂದ್ರೆ ನನಗೆ ನೀನು ಹೆಂಗೆ ವಾಪಸ್ ಕೊಡ್ತೀಯಾ ಅಂತ ನನಗೆ ಹೆಂಗೆ ನಂಬಿಕೆ ಬರಬೇಕು ಹೇಳು. ಅದಕ್ಕೇ ನೀನು ಮನೆ ಪತ್ರ ತಂದಿದ್ರೆ ಕೊಡ್ತೀನಿ, ಇಲ್ಲಾಂದ್ರೆ ಬೇರೆ ಯಾವ್ದ್ರ ಬದಲು ಯಾತನ ಒಡವೆನ ಯಾತನ ಇದ್ದರೆ ಇಕ್ಕೆಂಡು ಕೊಡ್ತೀನಿ. ಮನೆ ಪತ್ರನೇ ತಂದಿದ್ದೀನಿ ಗೌಡ್ರೆ. ಸರಿ, ಮತ್ತೆ ಇರು, ನಾನು ಒಳಗೆ ಹೋಗಿ ದುಡ್ಡು ತಗೊಬತ್ತೀನಿ. ಅಲ್ಲ, ಮನೆಯೆಲ್ಲ ಕಟ್ಕೊಂಡಿದೀಯಾ? ಮನೆ ಕೊಟ್ಟು ಅವಾಗ 6 ತಿಂಗಳಾಯಿತೆ, ಇವಾಗ ಯಾತ್ಕ ನಿನಗೆ ದುಡ್ಡು? ಇನ್ನು ಮನೆಗೂ ಇಳ್ಕೊಂಡಿಲ್ಲ? ಮನೇದು ಒಂದು ಸ್ವಲ್ಪ ಸಾಲ ಇತ್ತು ಗೌಡ್ರೆ, ಅದನ್ನೊಂದು ಸ್ವಲ್ಪ ತೀರ್ಸನಿ, ಸುಮ್ಮನೆ ಯಾಕೆ ಅದನ್ನ ಇಕ್ಕೊಂಡು ಅಂತ ಅಷ್ಟೇ. ಇವಾಗ ಎಮರ್ಜೆನ್ಸಿ ಕೊಡಬೇಕಿತ್ತು ಆ ಸಾಲ, ಅವರು ಕೊಡ್ರಿ ಕೊಡ್ರಿ ಅಂತ ಕೇಳ್ತಿದ್ರು, ಅದಕ್ಕೆ ನಿಮ್ಮ ತಗ ಬಂದೆ. ಎಷ್ಟಾಯ್ತು ಮನೆಗೆ? ದೊಡ್ಡದಾಗೆ ಕೊಡ್ಸಿದೀಯಾ? ಒಂದು 25 ಲಕ್ಷ 30 ಲಕ್ಷ ಆಗೈತೆ ಗೌಡ್ರೆ. ಆಗುತ್ತೆ ಹೇಳು, ಆಗುತ್ತೆ. ಹ್ಞೂ, ಜಾಗಿದ್ರು ಕೂಡ ಮನೆ ಕೊಟ್ಟಾಗ ಈಗಿನ ಕಾಲದಾಗೆ ಆಗೇ ಆಗುತ್ತೆ 25-30 ಲಕ್ಷ. ಅದಕ್ಕೆ ಇನ್ನೊಂದು 6 ಲಕ್ಷ ಐತೆ ಸಾಲ, ಅದನ್ನು ತೀರಿಸ್ಬೇಕು. ಏನು ಮಾಡೋದು ಗೊತ್ತಾಗ್ತಿಲ್ಲ, ಕುತ್ತಿಗೆ ಬಂದೈತೆ, ಅದಕ್ಕೆ ನಿಮಗೆ ಕೇಳೋಣ ಅಂತ ಬಂದೆ ಗೌಡ್ರೆ. ಸರಿ ಸರಿ ಆಯಿತು, ಒಳಗೆ ಹೋಗ್ತಿನಿ. ಪತ್ರ ಎಲ್ಲ ಕರೆಕ್ಟಾಗಿ ಇರಬೇಕು. ಎಲ್ಲ ಕರೆಕ್ಟಾಗಿ ಐತೆ ಗೌಡ್ರೆ. ಈ ಮನೆ ಪತ್ರ ಇಕ್ಕಿ ಬಿರಿನ ಹೋಗಿ ಆ ಒಡವೆ ಎಲ್ಲ ಬಿಡಿಸ್ಕೊಂಬಂದು ಅವಳ ಅವಳು ಕೊಟ್ಟು ನಿಧಾನಕ್ಕೆ ಸಾಲ ತೀರಿಸ್ಕೋಬೇಕು. ಜನ್ಮದಾಗೆ ಯಾರು ತಗು ದುಡ್ಡು ಇಸ್ಕೋಬಾರ್ದು ನಾವು. ಇಗಳಪ್ಪ, ನೀನು ಕೇಳಿದ 6 ಲಕ್ಷ ಇದ್ರಾಗ ಇದ್ದಾವೆ. ಹಂಗೇನೆ ಇಂಥ ದಿನ ಇಷ್ಟು ಗಂಟಿಗೆ ಇಷ್ಟು ರೂಪಾಯಿ ಕೊಟ್ಟಿದ್ದೀನಿ ಅಂತ ಹೇಳಿ ಒಂದು ಲೆಟ್ರ್ ಬರ್ಕೊಂಡಿದ್ನಿ ಕಣಪ್ಪ, ಅದಕ್ಕೆ ಸೈನಾಕ್ ಹೋಗು. ಇವಾಗ ಯಾರು ನಂಬೋಕ್ಕಾಗಲ್ಲ, ಮಾತಿನ ಮೇಲೇ ಇದನ್ನು ಮಾಡಿ ಯಾರು ನಂಬ್ಕೊಂಡಿರಲ್ಲ ಕಣಪ್ಪ. ಅದಕ್ಕೇ ಒಂದು ಪತ್ರ ಬರ್ಕೊಂಡಿದ್ದೀನಿ, ನಾನು ನಿನಗೆ ಇಷ್ಟು ಕೊಡ್ತಾ ಇದ್ದೀನಿ ಇಂಥ ದಿನ ಇಂಥ ಡೇಟಿಗೆ ಅಂತ ಹೇಳಿ, ಇಷ್ಟು ಬಡ್ಡಿಗೆ ಅಂತ ಕೊಡ್ತಿದ್ದೀನಿ, ಅದಕ್ಕೆ ನೀನು ಇಸ್ಕೊಂಡಂಗೆ ಸೈನ್ ಹಾಕು. ಆಯಿತು ಗೌಡ್ರೆ, ಕೊಡ್ರಿ. ಅದೇನೇನು ಬರ್ತಿದ್ರ ನಾನು ನೋಡ್ತೀನಿ, ಓದಿ ಸೈನ್ ಹಾಕ್ತೀನಿ. ಹ್ಞೂ, ಎಲ್ಲ ಓದ್ಕೊಂಡೆ ಸೈನ್ ಹಾಕು. ಅದಕ್ಕೆ ಎಷ್ಟು ರೂಪಾಯಿ ಬಡ್ಡಿ ಅಂತೆ ಎಲ್ಲ ಬರ್ದಿದ್ದೀನಿ. ಎಷ್ಟು ರೂಪಾಯಿ? 6 ಲಕ್ಷ ಕೊಟ್ಟಿದ್ದೀನಿ, ಅದಕ್ಕೆ ಮನೆ ಪತ್ರ ಅಡ ಇಕ್ಕೊಂಡಿದ್ದೀನಿ ಅಂತೆಲ್ಲ ಬರ್ದಿದ್ದೀನಿ. ಇವತ್ತಿನ ಡೇಟ್ ಹಾಕಿದ್ದೀನಿ, ಟೈಮ್ ಹಾಕಿದ್ದೀನಿ, ಎಲ್ಲ ಹಾಕಿದ್ದೀನಿ. ಹ್ಞೂ, ನೀನು ಸೈನ್ ಮಾಡಿದರೆ ನಾನು ಸೈನ್ ಮಾಡ್ಕೊತೀನಿ. ಬೇಕಾದ್ರೆ ನಿನ್ಗೆ ಅನುಮಾನ ಇದ್ದರೆ ಇನ್ನೊಬ್ಬರು ಯಾರು ತಗೋಣ, ಒಂದು ಇಬ್ಬರು ತಗೆ ಇಸ್ಕೊಂಡಿದ್ದೀಯ ಅಂತ ಬೇಕಾದ್ರೆ ಶೂರಿಟಿಗೆ ಹಾಕಿಸ್ಕೆಬಾ. ಪರವಾಗಿಲ್ಲ ಗೌಡ್ರೆ, ನಿಮ್ಮ ಮೇಲೆ ನಂಬಿಕೆ ಐತೆ, ನಾನೇ ಓದಿ ಸೈನ್ ಹಾಕ್ತೀನಿ. ಹೇಳ್ರಿ, ಮನೆ ಪತ್ರ ತಂದಿದ್ದೀನಿ, ಎಲ್ಲ ನೋಡ್ಕೊಳ್ರಿ ಸರಿಗೈತೇನೋ. ಹಂಗಾರೆ ನೀನು ದುಡ್ಡು ಎಣಿಸ್ಕೇಳಪ್ಪ, 6 ಲಕ್ಷ ಇದ್ದಾವೆ ಸರಿಗೈದಾವೆ ಇಲ್ಲ ಎಣಿಸ್ಕೆ. ಇನ್ನೇನು ನೀವು ಕರೆಕ್ಟಾಗಿ ಎಣಿಸಿರ್ತೀರಿ ಹೇಳು. ಇಲ್ಲಪ್ಪ, ಹೆಂಗನಾಗಲಿ ಒಂದ್ಸರಿ ಎಣಿಸ್ಕೆ. ಹ್ಞೂ, ನಾವು ಏನು ಸಿಕ್ಕೊಂಡಿರ್ತೀವಿ, ನೀವು ಇಸ್ಕೊಂಬಾರು ಒಂದ್ಸರಿ ಎಣಿಸ್ಕೋಬೇಕು. 100, 200 ಇಲ್ಲ ಕಮ್ಮಿ ಆದರೆ, ಒಂದು ನೋಟ್ ಕಮ್ಮಿ ಆದರೂ 500 ರೂಪಾಯಿ 1000 ರೂಪಾಯಿ ಕಮ್ಮಿ ಆಗ್ತವೆ, ಅದಕ್ಕೆ ಎಣಿಸ್ಕೆ. ಸರಿ ಗೌಡ್ರೆ, ಇನ್ನೊಂದು 6 ತಿಂಗಳೊಳಗೆ ನಿಮ್ಮ ಸಾಲ ಎಲ್ಲ ತೀರಿಸ್ತೀನಿ, ತೀರಿಸ್ದಾಗೆ ನಮ್ಮ ಮನೆ ಪತ್ರ ನಮಗೆ ಕೊಡ್ರಿ. ಇವಳಪ್ಪ, ಬಡ್ಡಿ ಮಾತ್ರ ಕರೆಕ್ಟಾಗಿ ಕೊಡ್ಬೇಕು. ಹೆಂಗೆ? ಸರಿ ಗೌಡ್ರೆ, 1 ತಿಂಗಳು ಆಗಲಿಲ್ಲ ಅಂದರೂ ಇನ್ನೊಂದು ತಿಂಗಳಾದರೂ ಸೇರಿಸಿ 2 ತಿಂಗಳದ್ದು ಒಂದೇ ಸರಿ ಬಡ್ಡಿ ಕಟ್ಟಂಗೆ ನೋಡ್ತೀನಿ. ಹ್ಞೂ, ಏನೋ ನಮ್ಮೂರು ಹುಡುಗ ಇಷ್ಟು ದಿನ ನೀನು ಕಷ್ಟಪಟ್ಟಿರೋದು ನೋಡಿದ್ನಂತ ಕೊಡ್ತಾ ಇದ್ದೀನಿ, ಬಡ್ಡಿ ಎಲ್ಲ ಕರೆಕ್ಟಾಗಿ ಕಟ್ಟು. ಸರಿನಾ, ಹೋಗು, ಎಲ್ಲ ಒಳ್ಳೇದಾಗಲಿ. ಆಯಿತು ಗೌಡ್ರೆ, ನಿಮ್ಮಿಂದ ತುಂಬ ಉಪಕಾರ ಆಯಿತು, ಕರೆಕ್ಟ್ ಟೈಮಿಗೆ ಕೊಟ್ಟಿದ್ರೆ ನನಗೆ. ಸರಿ ಸರಿ, ನಾನೇನು ಸುಮ್ಮನೆ ಕೊಟ್ಟಿದ್ದೇನಪ್ಪ, ಬಡ್ಡಿಗೆ ದುಡ್ಡು ಕೊಡ್ತೀಯಾ? ನಾನು ತೆಗಿದ್ದಿದ್ದನ್ನ ನಿಮಗೆ ಬಡ್ಡಿ ವ್ಯವಹಾರ ಮಾಡ್ತಿದ್ದೆ ಅಷ್ಟೇ, ನನಗೂ ಲಾಭ ಇಲ್ದಲೇ ನಾನೇನು ಕೊಡಲ್ಲ. ನಿಮಗೆ ಕಷ್ಟ ಐತೆ, ನನ್ನ ತಗ ದುಡ್ಡು ಐತೆ, ನಿಮಗೆ ಬಡ್ಡಿಗೆ ಕೊಡ್ತೀನಿ, ನನಗೂ ಬಡ್ಡಿಗೆ ಬರ್ತೈತೆ, ನಿಮ್ಮ ಕಷ್ಟ ತೀರ್ತೈತೆ ಅಷ್ಟೇ ತಾನೇ. ಇದ್ರಂಗೆ ನಂದು ಯಾವ ಉಪಕಾರನೂ ಇಲ್ಲ, ಹೋಗು, ಅದೇನೋ ನಿನ್ನ ಕಷ್ಟ ಸುಖ ನೋಡ್ಕೊ ಹೋಗು. ಸರಿ ಗೌಡ್ರೆ, ಆಯಿತು. ಮನೆ ಪತ್ರನ ಜೋಪಾನವಾಗಿ ಇಕ್ಕೋಬೇಕು. ಹೋಗಿ ಹೋಗಿ ಒಡವೆ ನಾಳೆ ಇಕ್ಕ ಬಂದಿನಲ್ಲ ಬಂಗಾರದ ಅಂಗಡಿಗೆ, ಅವ್ರ ತಕ ಹೋಗಿ ಬಿಡಿಸ್ಕೊಂಬರ್ಬೇಕು. ನೋಡತ್ತೆ, ಇವತ್ತು ಈತತ್ತಾದ್ರೂ ಇನ್ನೂ ಬರಲಿಲ್ಲ. ಅವಾಗ ಸಂಜೆ ಹೊತ್ತಾತು, ಬೆಳಗ್ಗೆ ಬತ್ತಿ ನಮ್ತನ ಹೋದವ್ರು ಮನುಷ್ಯರು ಇನ್ನೂ ಬಂದಿಲ್ಲ. ತಿಂದಿಲ್ಲ, ಉಂಡಿಲ್ಲ, ಬೆಳಗ್ಗೆ ತಿಂಡಿ ತಿಂಡಿಲ್ಲ, ಮಧ್ಯಾಹ್ನ ಉಂಬಕ್ ಬಂದಿಲ್ಲ, ಏನಿಲ್ಲ. ಎತ್ತಾಗ ಹೋಗ್ತಾರೋ ಏನೋ, ನನ್ಗೆ ಯಾಕೋ ಬಾಯಿ ಹೋಗ್ತೈತೆ ಕಣತೆ. ಫೋನ್ ಮಾಡಿ ನೋಡೆ, ಎತ್ತಾಗ ಹೋಗೇನ ಅಂತ ಗೊತ್ತಾಗ್ತೈತೆ. ಫೋನು ಮಾಡಿದ್ನಿ, ಎಲ್ಲ ಮಾಡಿದ್ನತೆ, ಅವ್ರ ಫೋನೇ ಎತ್ತುತ್ತಿಲ್ಲ. ಅದಕ್ಕೆ ಅದಕ್ಕೆ ಅಣ್ಣ ಬಂದರು ನೋಡಿ.
ಏನ್ರಿ ಇದು ಒಡವೆ ಹಿಡ್ಕೊಂಡು ಬರ್ತಿದ್ದೀರಾ? ಎಲ್ಗೆ ಹೋಗಿದ್ರಿ ಬೆಳಿಗ್ಗೆಯಿಂದನ? ಎಷ್ಟೊತ್ತಾದ್ರೂ ಮನೆಗೆ ಬರಲಿಲ್ಲ. ಯಾವ್ದಿದು ಒಡವೆ? ಏನ ರವಿ, ಯಾವ್ದಪ್ಪ ಒಡವೆ ಇದು? ಅಮ್ಮ, ಯಾರಾದ್ರೂ ಸುಮ್ ಸುಮ್ಕೆ ಒಡವೆ ಕೊಡ್ತಾರೇನಮ್ಮ? ಇದು ಸೌಮ್ಯಂದೆ ಒಡವೆ. ಹೌದು, ನಾವು ಅಡ ಇಟ್ಟಿದ್ವಲ್ರಿ. ನನಗೆ ಗೊತ್ತಿತ್ತು ಅಣ್ಣ ಹಿಂಗೆ ಮಾಡ್ತಾನೆ ಅಂತ. ನಾನು ಮಾತಾಡಿರೋ ಮಾತೆಲ್ಲ ತಲೆ ಕಾಕೊಂಡಾನೆ ಅಂತ ಗೊತ್ತಿತ್ತು. ಇವಾಗ ಅದಕ್ಕೆ ನನ್ನ ಒಡವೆ ಬಿಡಿಸ್ಕೊಳ್ಳೋವರೆಗೂ ಅವನಿಗೆ ನಿದ್ದೆ ಇಲ್ಲ ಅನ್ಸುತ್ತೆ. ಛೀ, ಎಂತ ಮಾತಾಡ್ಬಿಟ್ಟೆ ಬಾಯಿಗೆ. ಅದಕ್ಕೆ ಎಲ್ಲಿ ಬಿಲ್ಲದ ನಾಲ್ಗೆ ಹೆಂಗೆ ಬಂದ್ರಂಗೆ ಮಾತಾಡಬಾರ್ದು ಅಂತ ಇವಾಗ ಗೊತ್ತಾಯ್ತು. ಆಯ್ತು, ಬಂದಿದ್ದೆಲ್ಲ ಮಾತಾಡ್ಬಿಟ್ಟೆ. ಅಲ್ಲಿ ಯಾರು ಇಲ್ಲ, ಕೇಳಿಸ್ಕೊಳ್ಳಲ್ಲ ಅಂತ ಅಣ್ಣ ಎಲ್ಲ ಕೇಳಿಸ್ಕೊಂಡಾನೆ. ಅದಕ್ಕೆ ನಿನ್ನೆಯಿಂದ ತಲೆ ಕೆಡಿಸ್ಕೊಂಡಿರೋದು. ಹೇಳ್ರಿ, ಯಾಕೆ ಇವಾಗ ಬಿಡಿಸ್ಕೊಂಬಂದಿದ್ದೀರಾ? ಇದೊಳ್ಳೆ ಚೆನ್ನಾಯ್ತಪ್ಪ. ಯಾಕೆ ಬಿಡಿಸ್ಕೊಂಬಂದೆ ಅಂದರೆ, ಯಾವತ್ತಿದ್ರೂ ಬಿಡಿಸ್ಕೊಂಬರ್ಬೇಕು ತಾನೆ ಒಡವೆ. ಇದೇ ನಮ್ಮದೇ, ಹೋದ್ರು ಹೋಗ್ಲಿ ಬಿಡತ್ತಾ, ದುಡ್ಡಿಗೆ ಮುರ್ಕೊಂಡ್ರು ಮುರ್ಕೊಂಬ್ಲಿ ಅಂತ ಅನ್ನೋಕ್ಕೆ. ಅಲ್ಲಪ್ಪ, ಇವಾಗ ಯಾಕೆ ಬಿಡಿಸ್ಕೊಂಬಂದೆ ಅಂತ. ಯಾವಾಗಿದ್ರೂ ಬಿಡಿಸ್ಕೊಂಬರೋದೆ ಅಲ್ವೇನಪ್ಪ, ಅದಕ್ಕೆ ಇವಾಗೆ ಬಿಡಿಸ್ಕೊಂಬಂದೆ. ಯಾವತ್ತು ಕೊಟ್ರೇನಂತೆ ಒಡವೆ ಅವ್ರಿಗೆ ಕೊಡೋದು ಮುಖ್ಯ ತಾನೇ. ಸೌಮ್ಯ, ಬಾರಮ್ಮ, ನೀನು ಒಡವೆ ಇದ್ರಾಗೆಲ್ಲ ಐತೋ ಇಲ್ವೋ ಕರೆಕ್ಟಾಗಿ ನೋಡ್ಕ. ಅವತ್ತು ನೀನು ಹೆಂಗೆ ತಂದುಕೊಟ್ಟಿದ್ದ ಹಂಗೆ ತಗೊಂಡೋಗಿ ಒಡವೆನ ಅಡ ಇಕ್ಕಿದ್ವಮ್ಮ. ಹ್ಞೂ, ನೀನು ಮಾರಿ ದುಡ್ಡನ್ನ ಮನೆ ಕಟ್ಕೇಳ್ರಿ ಅಂತ ಹೇಳಿದ್ದೆ. ಆದರೆ ನೀನು ಒಡವೆ ಮಾರ್ಕೊಂಡು ತಿಮ್ಮಕ್ಕೆ ನಮಗೆ ಮನಸ್ಸಾಗಲಿಲ್ಲ. ಅದಕ್ಕೆ ಅಡ ಇಕ್ಕಿ ದುಡ್ಡು ತಗೊಂಡಿದ್ವಿ. ಯಾವತ್ತು ಇವತ್ತಲ್ಲ ನಾಳೆಕ್ಕಾದರೂ ಬಿಡಿಸ್ಕೊಂಬಂದು ಕೊಡಬೇಕು ಅಂತಲೇ ನಾವು ಅಂದ್ಕೊಂಡಿದ್ದು. ನೀನು ಇರಲಿ ಬಿಡಲಿ, ನಿಮ್ಮ ಮನೆಯವ್ರಿಗೆ ನಿಮ್ಮ ಒಡವೆನ ಹಿಂದಿರುಗಿಸ್ಬೇಕು ಅಂತಲೇ ಅಂದ್ಕೊಂಡಿದ್ವಿ. ಆದರೆ ನೀನೇ ಹಂಗೆಲ್ಲ ಮಾಡಬೇಡ್ರಿ ಅಂತ ಹೇಳಿ ಈ ಒಡವೆ ಯಾವತ್ತೂ ಬೇಡ ಅಂತ ಕೊಟ್ಟೋದೆ. ಆದರೆ ನಮಗೆ ಸ್ವಾಭಿಮಾನ ಅಡ್ಡ ಬತ್ತೈತೆ ಕಣಮ್ಮ. ನಿನ್ನ ಗಂಡನ ಮನೆ ಒಡವೆ ತಿಂದು ನಾವು ಮನೆ ಕಟ್ಕೊಂಡ್ರೆ ನಮಗೆ ಅದ್ರಾಗ ಮನಿಕೊಂಡ್ರು ನಿದ್ದು ಬರೋಲ್ಲ. ಅದಕ್ಕೇ ಇವತ್ತು ಬಿಡಿಸ್ಕೊಂಬರೋಕ್ಕಾಯ್ತು, ನನಗೆ ಅನುಕೂಲ ಆಯಿತು, ಅದಕ್ಕೆ ಇವತ್ತು ಬಿಡಿಸ್ಕೊಂಬಂದಿನಿ. ತಾಳಮ್ಮ ನೋಡ್ಕ. ಅಣ್ಣ, ಇವಾಗ ಒಡವೆ ಬಿಡಿಸ್ಕೊಬರೋ ಅಂಥದ್ದು ಏನಿತ್ತು ಹೇಳು? ಇಷ್ಟು ಎಮರ್ಜೆನ್ಸಿಗೆ ಒಡವೆ ಬಿಡಿಸ್ಕೊಬಂದು ಕೊಡು ಅಂತ ನಾನು ಕೇಳಿದ್ನೇನಣ್ಣ. ಇವಾಗ ನಾನೇನು ಒಡವೆ ಬಿಡಿಸ್ಕೊಬಾ ಅಂತ ಕೇಳಿಲ್ಲಲ್ಲ, ಯಾಕೆ ಒಡವೆ ಬಿಡಿಸ್ಕೊಂಬಂದೆ? ನಿಮ್ಗೆ ಅನುಕೂಲ ಆದಾಗ ಬಿಡಿಸ್ಕೊಂಬರ್ಬೋದಿತ್ತಲ್ಲ. ಇಲ್ಲ ಸೌಮ್ಯ, ನನಗೆ ಇವತ್ತು ಅನುಕೂಲ ಆಗೈತೆ, ಬಿಡಿಸ್ಕೊಂಬಂದಿನಿ. ಯಾವತ್ತಿದ್ರೂ ನಿನ್ನ ಒಡವೆ ನಿಮಗೆ ವಾಪಸ್ ಕೊಡ್ತಿದ್ವಿ. ಇವತ್ತೆ ನಿನ್ನ ಒಡವೆ ಬಿಡಿಸ್ಕೊಂಬರೋಕ್ಕೆ ಅನುಕೂಲ ಆಯಿತು ಕಣಮ್ಮ. ಯಾಕೆ ಬೇಡ ಅಂತೀಯ? ಇದು ನಿನ್ನ ಗಂಡನ ಮನೆ ಒಡವೆ, ನಾವೇನು ತೋರ್ ಮನೆಯವ್ರು ಕೊಟ್ಟಿಲ್ಲ. ನಿನ್ನ ಗಂಡನ ಮನೆ ಒಡವೆ ತಗೊಂಡೋಗಿ ಅವ್ರಿಗೆ ಕೊಡಬೇಕಾಗಿರೋದು ನಿಂದವ್ರಮ್ಮ. ಇದರಿಂದ ನಾವು ಮನೆ ಕಟ್ಕೊಂಡಿದ್ದೀವಿ. ಅದಕ್ಕೆ ನಿನಗೇನೆ ನಾನು ಥ್ಯಾಂಕ್ಸ್ ಹೇಳಬೇಕು. ಎಷ್ಟು ಋಣ ತೀರಿಸ್ಕೊಂಡ್ರೂ ನೀನು ಋಣ ತೀರ್ಸೋಕ್ಕಾಗಲ್ಲ. ಕಷ್ಟ ಟೈಮಾಗಿ ನೀನು ಒಡವೆ ಕೊಟ್ಟು ನಾವು ಮನೆ ಕಟ್ಕೊಂಬಕ್ಕೆ ಸಹಾಯ ಮಾಡಿದೀಯ. ಸಹಾಯನ ನಾವು ಯಾವತ್ತೂ ಮರೆಯಲ್ಲ. ನಿನ್ನ ಕೈಯಾರೇ ನಮ್ಮ ಮನೆ ಆಲೋಕ್ಸಿ ಗೃಹ ಪ್ರವೇಶ ಮಾಡಿಕೊಡು. ಮುಂದಿನ ತಿಂಗಳಿಗೆ ಶ್ರಾವಣದಾಗ ಇಕ್ಕೊಂತೀವಿ. ಅಣ್ಣ, ಈ ಥರ ಎಲ್ಲ ಮಾತಾಡಿ ನನ್ನ ಬೇರೆಯವಳ ಥರ ಮಾಡಬೇಡ ಅಣ್ಣ. ನೀನು ಹಿಂಗೆ ಮಾತಾಡ್ತಿದ್ರೆ ನನಗೆ ಮನಸ್ಸಲ್ಲಿ ಹಂಗೆ ಚುಚ್ಚದಂಗೆ ಆಗ್ತೈತೆ. ಯಾಕಣ್ಣ ಹಿಂಗೆ ಮಾತಾಡ್ತಿದ್ಯಾ? ನೀನು ಯಾಕೆ ಈ ಸಡನ್ನಾಗೆ ಒಡವೆ ಎಲ್ಲ ಬಿಡಿಸ್ಕೊಂಬಂದಿದ್ಯ ಅಂತ ನನಗೆ ಗೊತ್ತಣ್ಣ. ನಾನು ಬಾಯಿ ಜಾರಿ ಮಾತಾಡಿದ್ದಣ್ಣ, ಈ ತಂಗಿನ ಕ್ಷಮಿಸಣ. ಅಯ್ಯೋ ಹುಚ್ಚುಡ್ಗಿ, ನೀನೇನು ಬಾಯಿ ಜಾರಿ ಮಾತಾಡಿಲ್ಲ, ಇರೋದನ್ನೇ ಮಾತಾಡಿದೀಯ. ನೀನು ಆ ಥರ ಹೇಳಿಲ್ಲ ಅಂದ್ರೂ ನಾವು ನಿನ್ನ ಒಡವೆ ಬಿಡಿಸ್ಕೊಡ್ತಿದ್ವಿ. ಆದರೆ ಒಂದು ಸ್ವಲ್ಪ ಲೇಟ್ ಆಗ್ತಿತ್ತು ಅಷ್ಟೇ. ಏನೇ, ನೀನು ಒಡವೆ ಬೇಕಂತ ಕೇಳ್ದೇನೆ ಸೌಮ್ಯ? ಅಮ್ಮ, ಯಾವಾಗ ಕೇಳ್ದಮ್ಮ ಒಡವೆ ಬೇಕು ಅಂತ? ಪಾ, ಅವಳು ಯಾವತ್ತೂ ಏನು ಕೇಳಿಲ್ಲ. ನಾನೇನೆ ಯಾವತ್ತಿದ್ರೂ ಕೊಡಬೇಕಲ್ಲ ಅಂತ ಹೇಳಿ ಇನ್ನೇನು ಮನೆ ಕೊಟ್ಟೆ, ಅವಾಗ 6-7 ತಿಂಗಳಾಗೈತೆ. ಇಷ್ಟು ದಿನ ಆದರೂ ಒಡವೆ ಬಗ್ಗೆ ಯೋಚನೆ ಮಾಡಿಲ್ಲ ಅಂತ ಅಂದ್ಕೊಂಡ್ರೇನು? ಯಾವತ್ತೋ ಒಡವೆ ಬಿಡಿಸ್ಕೋ ಬಗ್ಗೆ ನಾನು ಗಂಗೆ ಯೋಚನೆ ಮಾಡಿದ್ವಿ. ಏನಂದ್ರೆ ಗಂಗಂಗೆ ಹುಷಾರಿಲ್ದಂಗೆ ಆಗಿತ್ತು ಅಂತ ಹೇಳಿ ಹಾಸ್ಪಿಟಲ್ಗೆ ಹೋದ್ವಲ್ಲ, ಅದಕ್ಕೆ ಲೇಟ್ ಆಯ್ತು. ಇಲ್ಲಾಂದ್ರೆ ಇಷ್ಟೊತ್ತಿಗೆ ಯಾವಾಗ ಒಡವೆ ಬಿಡಿಸ್ಕೊಂಬತ್ತಿದ್ವಿ. ಹೌದು, ನಾವು ಸೌಮ್ಯನ ಒಡವೆನ ಯಾವಾಗ ಬಿಡಿಸ್ಕೊಂಬರ್ಬೇಕಂತಿದ್ವಿ, ಅನುಕೂಲ ಆದಾಗ ಬಿಡಿಸ್ಕೊಬರೋಣ ಅಂತ. ನನಗೆ ಬೇರೆ ಹುಷಾರಿಲ್ದಂಗಾಗಿ ಲೇಟ್ ಆಯ್ತು ಅಷ್ಟೇ ಮಾವ. ಗಂಗಾನು ಹೇಳ್ತಾವಳೆ, ನಾನು ಯಾರ ಮೇಲೂ ಮುಂಚ್ಕೊಂಡು ಯಾರು ಏನೋ ಅನ್ಕೊಂತಾರಂತ ನಾನು ಇದು ಮಾಡ್ತಿಲ್ಲ. ಯಾವತ್ತಿದ್ರೂ ನಿನ್ನ ಒಡವೆ ನೀವು ಕೊಡ್ಬೇಕಲ್ಲೇನಮ್ಮ. ಅದಕ್ಕೆ ಗಂಡರ ಒಡವೆ ಯಾಕೆ, ಇದು ನಿನ್ನ ಗಂಡು ಮನೆ ಒಡವೆ, ತಗಳಮ್ಮ. ಏನು ಮಾಡ್ತಿದ್ಯ ಬಾವಾ? ಓ, ನೀನು ಬಂದ್ಯ ಪುನಿ, ಒಳ್ಳೆ ಕೆಲಸ ಆಯಿತು ಬಾ. ನೋಡು, ನಿನ್ನ ಮುಂದೆನೆ ನಿಮ್ಮ ಮನೆ ಒಡವೆನ ನಿಮಗೆ ಕೊಡ್ತಾ ಇದ್ದೀವಿ. ನೋಡಿ ಕೇಳ್ರಿ, ಕರೆಕ್ಟಾಗೈತೋ ಇಲ್ಲೋ. ಇವಾಗ ಅದರ ಅವಶ್ಯಕತೆ ಏನಿತ್ತು ಬಾವ? ನೀವು ಅಷ್ಟೆಲ್ಲ ಮಾಡಲಿಲ್ಲ ಅಂದರೆ ಈಗ ಗಂಗಾಕುಂಗ್ ಬೇರೆ ಹುಷಾರಿಲ್ಲ, ಅದನ್ನೇನ ನೋಡ್ಕೊಳ್ಳೋದು ಬಿಟ್ಟು ಆ ಕಷ್ಟ ಸುಖ ಇವಾಗ ಒಡವೆ ಯಾರು ಕೇಳಿದ್ರು ನಿಮ್ಮನ್ನ? ಇವತ್ತಲ್ಲ ನಾಳೆ ಕೊಡಲೇಬೇಕಲ್ಲ ಪುನಿ. ಇವತ್ತು ಅನುಕೂಲ ಆಯ್ತು ಕೊಡ್ತಿದ್ದೀನಿ, ನೀನು ಇಲ್ಲ ಅನ್ಬೇಡ. ಇದು ನೀವು ಇಸ್ಕೊಂಬಲಿಲ್ಲ ಅಂದರೆ ನಾವು ಆ ಮನೆ ಕಾಲೇ ಇಕ್ಕಲ್ಲ. ನೋಡು, ಇಸ್ಕೊಳಪ್ಪ ಪುನಿ, ಇಸ್ಕ, ಯಾವತ್ತಿದ್ರು ಕೊಡೋದೆ ತಾನೇ, ಇಸ್ಕೊಳಪ್ಪ. ಹೌದು ಪುನಿ, ಯಾವತ್ತಿದ್ರು ನಿಮ್ಮ ಒಡವೆ ನಿಮಗೆ ಕೊಡಬೇಕಾಗಿದ್ದೇನೆ, ತಗೊಳ್ರಿ. ನೋಡು, ಯಾವತ್ತಿದ್ರು ನಿಮ್ಮ ಒಡವೆ ನಿಮ್ಗೆ ಹಿಂತಿರುಗಿಸ್ತಿದ್ವಿ, ಒಂದು ಸ್ವಲ್ಪ ಮುಂಚೆ ಕೊಡ್ತಿದ್ದೀವಿ ಅಷ್ಟೇ ಪುನಿ. ನನಗೆ ಇನ್ಯಾವ ಇದು ಇಲ್ಲ. ಸರಿ, ನೀವು ಉಂಟು, ನಿಮ್ಮ ತಂಗಿ ಉಂಟು, ಹೆಂಗಾದ್ರೂ ಮಾಡ್ಕೊಳ್ರಿ ಅಮ್ಮ. ನಿಮ್ಮ ಮನೆಯವರೇ ಹೇಳಿರಿ, ಇನ್ನೇನು ತಗೊಳಮ್ಮ. ಸರಿ ಅಣ್ಣ, ಈ ಒಡವೆ ತಗೋತೀನಿ, ಆದರೆ ನನ್ನ ಮೇಲೆ ಯಾವ ಬೇಜಾರು ಇಲ್ಲ ತಾನೆ. ಈ ತಂಗಿ ಮೇಲೆ ನಿನಗೆ ಯಾವುದೇ ಥರ ಮುಂಚ್ಕೊಂಡಿಲ್ಲ ತಾನೆ, ಈ ತಂಗಿನ ಮರಿಯಲ್ಲ ತಾನೆ. ಇಲ್ಲಮ್ಮ, ಇನ್ನು ನೀನು ನಮ್ಮ ಕಷ್ಟ ಕಾಲದಾಗ ಆಗಿದೆಯಾ, ಮನೆ ಕಟ್ಕೊಂಬಕ್ಕೆ ಸಹಾಯ ಮಾಡಿದೆಯಾ. ನಿನ್ನ ಋಣ ಹೆಂಗೆ ತೀರಿಸ್ಕೋಬೇಕೋ ನಮಗೆ ಗೊತ್ತಾಗ್ತಿಲ್ಲ. ನಿನ್ನ ಮೇಲೆ ನನಗೆ ಯಾವ ಕೋಪನೂ ಇಲ್ಲ. ಇದು ಬಿಡಿಸ್ಕೊಂಬವರೆಗೂ ನನಗೆ ಸಮಾಧಾನ ಇರಲಿಲ್ಲ ಅಷ್ಟೇ. ಇವಾಗ ಬಿಡಿಸ್ಕೊಂಬಂದಿನಿ, ಹೋಗಿ ಎತ್ತಿಕೆ ಹೋಗಿ, ಕರೆಕ್ಟಾಗಿ ಇದಾವೆ ಇಲ್ಲ ನೋಡ್ಕೆ. ನನ್ನ ಮನಸ್ಸಿಗೆ ಯಾಕೋ ಕಷ್ಟ ಅನ್ನಿಸ್ತೈತಣ್ಣ.
ಏನು ಇಲ್ಲಿ ಹೋಗಮ್ಮ, ನಾನೇನು ಮನ್ಸಾಗಿ ಇಕ್ಕೊಂಡಿಲ್ಲ, ಇದನ್ನ ಕೊಡೋವರೆಗೂ ನನ್ನ ಮನಸ್ಸಿಗೆ ಸಮಾಧಾನ ಇರಲಿಲ್ಲ ಅಷ್ಟೇ. ಹೋಗು ಹೋಗಿ ಎತ್ತಿಕೆ ಹೋಗಿ ಒಡವೆ ಹುಷಾರಾಗಿ. ಕಣ್ ಸೌಮ್ಯ, ಹೋಗಿ ಎತ್ತಿಕೆ ಹೋಗಿ ಹುಷಾರಾಗಿ. ಏನ್ ಪುನಿ ಹಿಂಗ್ ಸಡನ್ ಆಗಿ ಬಂದೆ ನೀನು? ಸೌಮ್ಯ ಕರ್ಕೊಂಡು ಹೋಗೋಣ ಅಂತ ಬಂದೆ ಅತ್ತೆ. ಸರಿ ಆಯ್ತು, ಹೋಗಿ ಕೈಕಾಲ್ ಮುಖ ತೊಳ್ಕೊಂಬಾ, ಊಟ ಮಾಡುವರಂತೆ, ಇಲ್ಲೇ ಇದ್ದು ನಾಳೆಗೆ ಹೋಗ್ಮೆಂತೆ. ಸರಿ ಅಕ್ಕ ಆಯ್ತು. ತೂ ಹೋಗಿ ಎಲ್ಲರೂ ಕೈಕಾಲ್ ಮುಖ ತೊಳ್ಕೊಬರ್ರಿ, ಎಲ್ಲರೂ ಉಣ್ಮೆಂತ್ರಿ. ಮಾಡಿರೋದೇನೆ ಬಿಸಿ ಮಾಡೋದ್ ನಡಿಯತ್ತೆ ಎಲ್ಲನ. ಇನ್ನೇನು ಪುನಿ ಅವ್ರು ಎಲ್ಲ ಬಂದಾರೆ, ಎಲ್ಲರಿಗೂ ಒಂದೇ ಸರಿ ಉಂಬಕಿಕ್ಕನೆ. ಸರಿ ಆಯ್ತು ಹೇಳಮ್ಮ.